आधुनिक जगत् कंडिरुव बहुदोड्ड संग्रामगळल्लि भारतद स्वातंत्र्य संग्रामवू ओंदु ತಾಯಿನೆಲವನ್ನು ವಿದೇಶಿ ಆಡಳಿತದ ಕಪಿ ಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವರದಿ ಇಲ್ಲಿದೆ. ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಮರಾಠ ಸಾಮ್ರಾಜ್ಯ ಬಲಿಷ್ಠವಾಗಿತ್ತು. ಅದು ಬ್ರಿಟಿಷರ ಪಾಲಿಗೆ ದುಸ್ವಪ್ನವಾಗಿ ಕಾಡಿತ್ತು. ಬ್ರಿಟಿಷರು ಮರಾಠ ಸಾಮ್ರಾಜ್ಯದ ಮೇಲೆ ದಂಗೆ ಎದ್ದು ಅದನ್ನು ವಶಪಡಿಸಿಕೊಳ್ಳಲು ಬಯಸಿದರು. ಪೇಶ್ವಾ ದೊರೆ ಮಾಧವರಾವ್ ನಿಧನರಾದಾಗ ರಘುನಾಥರಾವ್ ಪೇಶ್ವಾದೊರೆಯಾಗಿ ಸಿಂಹಾಸನ ಅಲಂಕರಿಸಲು ಬ್ರಿಟಿಷರ ಬೆಂಬಲ ಕೋರಿದ್ದರು. 1774 ಸೆಪ್ಟೆಂಬರ್ 6 ಪೇಶ್ವಾ ರಘುನಾಥರಾವ್ ಪುಣೆಯನ್ನು ಮರುವಶಪಡಿಸಿಕೊಳ್ಳಲು ಬ್ರಿಟಿಷರು ಬೆಂಬಲ ನೀಡಿದರು. ಆದರೆ ಮರಾಠ ಆಡಳಿತಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ರಘುನಾಥರಾವ್ ಪೇಶ್ವಾ ಸ್ಥಾನದಿಂದ ತೆಗೆದುಹಾಕಲ್ಪಟ್ಟರು. 1775 ಮಾರ್ಚ್ನಲ್ಲಿ ರಘುನಾಥರಾವ್ ಮತ್ತೆ ಬ್ರಿಟಿಷರ ಬೆಂಬಲ ಪಡೆದು ಸೂರತ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಪ್ರಕಾರ ರಘುನಾಥರಾವ್ ಅವರಿಂದ ಸಾಲ್ಸೆಟ್ ಮತ್ತು ಬೇಸಿನ್ ಕೋಟೆಯ ನಿಯಂತ್ರಣವನ್ನು ಬ್ರಿಟಿಷರು ವಶಕ್ಕೆ ಪಡೆದರು. ಸೂರತ್ ಒಪ್ಪಂದದ ಪರಿಣಾಮವಾಗಿ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಮರಾಠ ಆಡಳಿತಗಾರ ನಾನಾ ಫಡ್ನವೀಸ್ ನೇತೃತ್ವದ ಮರಾಠ ಸೇನಾಪಡೆಯು ಬ್ರಿಟಿಷರು ಮತ್ತು ರಘುನಾಥರಾವ್ ಅವರ ನೇತೃತ್ವದ ಜಂಟಿ ಸೇನಾಪಡೆಯನ್ನು ಎದುರಿಸಬೇಕಾಯಿತು. ಭಾರತದ ರಾಜಮನೆತನಗಳ ನಡುವೆ ಇದ್ದ ಅಂತಃಕಲಗಳನ್ನು ಬಳಸಿಕೊಂಡು ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿ ಬಲಿಷ್ಠಗೊಳಿಸಿದರು. 1889 ಸೆಪ್ಟೆಂಬರ್ 6 ಒಡಿಶಾದ ಕಟಕ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಸೋದರ ಶರಶ್ ಚಂದ್ರ ಬೋಸ್ ಜನಿಸಿದರು. 1911 ವಕೀಲರಾಗಿ ಅರ್ಹತೆ ಪಡೆದು ಇಂಗ್ಲೆಂಡ್ಗೆ ತೆರಳಿದ ಶರತ್ ಚಂದ್ರ ಹೆಸರಾಂತ ನ್ಯಾಯವಾದಿ ನೃಪೇಂದ್ರನಾಥ್ ಸರ್ಕಾರ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾರಿಸ್ಟರ್ ಆಗಿ ಅಪಾರ ಖ್ಯಾತಿಗಳಿಸಿದರು. ತಾಯ್ನಾಡು ಭಾರತಕ್ಕೆ ವಾಪಸ್ಸಾದ ನಂತರ ವಕೀಲಿ ವೃತ್ತಿಯಲ್ಲಿ ಯಶಸ್ಸು ಗಳಿಸಿದರು. ವಕೀಲಿಕೆಯನ್ನು ಬಿಟ್ಟು ಅಸಹಕಾರ ಚಳುವಳಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡರು. 1929 ಓರಿಯಂಟ್ ಪ್ರೆಸ್ ಏಜೆನ್ಸಿ ಸುದ್ದಿಸಂಸ್ಥೆ, ನಂತರ 1940 ದಿ ನೇಷನ್ ವೃತ್ತಪತ್ರಿಕೆಯನ್ನು ಆರಂಭಿಸಿದರು. ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಟವಾದ ನಂತರ ಬಂಗಾಳ ಮತ್ತು ಪಂಜಾಬ್ ವಿಭಜನೆಯನ್ನು ಪ್ರಬಲವಾಗಿ ವಿರೋಧಿಸಿದ ಶರತ್ ಚಂದ್ರ ಇದೇ ವಿಷಯಕ್ಕಾಗಿ 1947 ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರು. ನಂತರ 1947 ಪ್ರತಿಭಟನಾ ಆಂದೋಲನವನ್ನು ಹಮ್ಮಿಕೊಂಡರು. ಭಾರತ 1947 ಆಗಸ್ಟ್ 15 ಸ್ವಾತಂತ್ರ್ಯ ಗಳಿಸಿದ ನಂತರದ ದಿನಗಳಲ್ಲಿ ಶರತ್ ಚಂದ್ರ ಭಾರತ, ಪಾಕಿಸ್ತಾನ, ನೇಪಾಳ, ಬರ್ಮಾ ಮತ್ತು ಸಿಲೋನ್ಗಳನ್ನು ಸಾಂವಿಧಾನಿಕವಾಗಿ ಸದಸ್ಯ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡು ಪ್ರಾದೇಶಿಕ ಸಂಘಟನೆಗಳನ್ನು ಸ್ಥಾಪನೆ ಮಾಡುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. 1947 ಆಗಸ್ಟ್ನಲ್ಲಿ ಶರತ್ ಚಂದ್ರ ಬೋಸ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಪಕ್ಷವನ್ನು ಸ್ಥಾಪಿಸಿದರು. 1949 ದೇಶದ ಎಲ್ಲಾ ಸಮಾಜವಾದಿ ಶಕ್ತಿಗಳನ್ನು ಒಂದೇ ವೇದಿಕೆಗೆ ತರಲು ಸಂಯುಕ್ತ ಸಮಾಜವಾದಿ ಸಂಘಟನೆಯನ್ನು ಆರಂಭಿಸಿದರು. ಶರತ್ ಚಂದ್ರ ಬೋಸ್ ಓರ್ವ ನೈಜ ರಾಷ್ಟ್ರೀಯತಾವಾದಿ. ಅವರು ಬಂಗಾಳ ಮತ್ತು ಪಂಜಾಬ್ ವಿಭಜನೆ ತಡೆಯಲು ಅವಿರತ ಪ್ರಯತ್ನಗಳನ್ನು ಮಾಡಿದ್ದರಲ್ಲದೆ ವಿಭಜನೆಗೆ ಬದಲಾಗಿ ಇರುವ ಪರ್ಯಾಯ ಮಾರ್ಗೋಪಾಯಗಳ ಬಗ್ಗೆ ಹೊಸ ಹೊಸ ಪರಿಕಲ್ಪನೆಗಳನ್ನು ನೀಡಿದ್ದರು. 1947 ಭಾರತ ವಿಭಜನೆಯಾದ ನಂತರ ಕೇವಲ 4 ಅವಧಿಯಲ್ಲಿ ಸುಮಾರು 1.5 ಕೋಟಿ ಜನರು ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದರು. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಮತ್ತು ಸಮರ್ಥವಾಗಿ ನಿರ್ವಹಿಸಲು 1947 ಸೆಪ್ಟೆಂಬರ್ 6 ಭಾರತ ಸರ್ಕಾರ ಹೊಸದಾಗಿ ಪುನರ್ವಸತಿ ಸಚಿವಾಲಯವನ್ನು ಸೃಜಿಸಿತು. ವಿಭಜನೆಯಿಂದ ಆದ ಗಾಯಗಳು ಅಷ್ಟು ಸುಲಭವಾಗಿ ಮಾಸಲಿಲ್ಲ. ಆ ನೋವು ಇಂದಿಗೂ ಎಲ್ಲರನ್ನೂ ಕಾಡುತ್ತಿದೆ, ಘಾಸಿಗೊಳಿಸುತ್ತಿದೆ. ಈ ದಿಸೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 14 ಭಾರತ ಪಾಕಿಸ್ತಾನ ವಿಭಜನೆಯ ಕರಾಳ ನೆನಪಿನ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಪ್ರಕಟಿಸಿದ್ದಾರೆ.